ಬೆಳೆ ಬೆಳೆಯೋದಕ್ಕಿಂತ ಮುಂಚೆ ಸಾಯಿಲ್ ನ ಬೆಳಿರಿ ಅಂತ ಹೇಳ್ತೀವಿ ಇದರಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೋ ಒಂದು ಬೆಳೆ ನಿಮಗೆ ಕೈ ಕೊಡ್ತಾ ಇದೆ ಅಂದ್ರೆ ಯಾವುದೋ ಒಂದು ಬೆಳೆ ನಿಮ್ಮನ್ನ ಕಾಪಾಡುತ್ತೆ ನೀವು ನಾಟಿ ತರಕಾರಿ ಅಥವಾ ಸೊಪ್ಪು ಬೆಳೆಯೋದ್ರಿಂದ ನಿಮಗೆ ಏನಾದರೂ ಫಸಲು ಜಾಸ್ತಿ ಆಯ್ತು ಆ ರೇಟ್ ಇಲ್ಲ ಅಂತ ಅಂದಾಗ ನೀವು ಅದನ್ನ ಬೀಜಕ್ಕೆ ಬಿಟ್ರೆ ನೀವು ಬೀಜಲ್ಲಿ ಹೆಚ್ಚು ದುಡ್ಡು ಮಾಡಬಹುದು ಸಾವಯವ ಕೃಷಿಯಲ್ಲಿ ನಾಟಿ ತರಕಾರಿ ಸೊಪ್ಪುಗಳ ಬೇಸಾಯ ಆಹಾರ ಸಂಸ್ಕೃತಿಯಲ್ಲಿ ಕಣ್ಮರೆಯಾಗುತ್ತಿರುವ ಸೊಪ್ಪುಗಳ ರಕ್ಷಣೆ ಬೆರಕೆ ಸೊಪ್ಪುಗಳ ಮೂಲಕ ಗ್ರಾಹಕರಿಗೆ ಜಾಗೃತಿ ಮೂಡಿಸುತ್ತಿರುವ ಕೃಷಿಕ ನಾಟಿ ಸೊಪ್ಪು ತರಕಾರಿ ಬೇಸಾಯ ಕೃಷಿ ಖಜಾನೆಗೆ ಸ್ವಾಗತ ನಾನು ವಿಜಯ ವೀರಪ್ಪ ನಾಟಿ ತರಕಾರಿಗಳು ಮತ್ತು ಸೊಪ್ಪುಗಳು ನಮ್ಮ ಆಹಾರದ ಅವಿಭಾಜ್ಯ ಅಂಗಗಳಾಗಿದ್ವು ಆದರೆ ಹೈಬ್ರಿಡ್ ತರಕಾರಿ ಮತ್ತು ಸೊಪ್ಪುಗಳು ಬಂದ ಬಳಿಕ ನಾವು ಪರಂಪರಾಗತವಾಗಿ ಬಳಸ್ತಾ ಇದ್ದ ಸೊಪ್ಪು ತರಕಾರಿ ತಳಿಗಳು ಬಹುತೇಕ ಕಣ್ಮರೆಯಾಗಿವೆ ಆದರೆ ನಾಟಿ ತಳಿಗಳನ್ನು ಉಳಿಸುವ ಕೆಲಸ ಸಾಕಷ್ಟು ಕಡೆ ನಡೆಯತಾ ಇದೆ ರೈತರು ಸಹ ನಾಟಿ ತರಕಾರಿ ಸೊಪ್ಪುಗಳನ್ನು ಉಳಿಸಿ ಅದನ್ನು ಬೇರೆಯವರಿಗೂ ತಲುಪಿಸುತ್ತಿದ್ದಾರೆ ಆನೇಕಲ್ನ ರೈತರೊಬ್ಬರು ನಾಟಿ ತರಕಾರಿ ಸೊಪ್ಪುಗಳ ಜೊತೆಗೆ ನೈಸರ್ಗಿಕವಾಗಿ ಬೆಳೆಯುವ ಸೊಪ್ಪುಗಳನ್ನು ಬೆಳೆಸಿ ಗ್ರಾಹಕರಿಗೆ ತಲುಪಿಸುತ್ತಿದ್ದಾರೆ ಇಂದು ನಾಟಿ ಸೊಪ್ಪು ತರಕಾರಿಗಳ ಬೇಸಾಯದ ಕುರಿತು ಮಾಹಿತಿ ತಿಳಿಯೋಣ ನಮ್ಮ ಹಿರಿಯರು ಹಲವು ದಶಕಗಳ ಹಿಂದೆ ನಮ್ಮ ಆಹಾರ ಪದ್ಧತಿಯಲ್ಲಿ ಸ್ಥಳೀಯವಾಗಿ ಲಭ್ಯವಿರುವ ನಾಟಿ ತರಕಾರಿ ಸೊಪ್ಪುಗಳು ಹಾಗೂ ನೈಸರ್ಗಿಕವಾಗಿ ಹೊಲದ ಬದಿಗಳಲ್ಲಿ ಕೆರೆಯಂಗಳದಲ್ಲಿ ಬೆಳೀತಾ ಇದ್ದ ಸೊಪ್ಪು ತರಕಾರಿಗಳನ್ನ ಬಳಸ್ತಾ ಇದ್ರು ಆದರೆ ಕಾಲಕ್ರಮೇಣ ಇವುಗಳಲ್ಲಿ ಬಹುತೇಕ ಸೊಪ್ಪು ತರಕಾರಿಗಳು ನಮ್ಮ ಆಹಾರ ಪದ್ಧತಿಯಲ್ಲಿ ಕಣ್ಮರೆಯಾಗಿವೆ ಹಾಗಾಗಿ ಸಾವಯವ ವಿಧಾನದಲ್ಲಿ ಕೃಷಿ ಮಾಡುತ್ತಿರುವ ಹಲವು ರೈತರು ನಾಟಿ ತರಕಾರಿಗಳನ್ನ ಬೆಳೆಸಿ ಅದನ್ನ ಉಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಇನ್ನು ಗ್ರಾಮೀಣ ಭಾಗದಲ್ಲಿ ನಾಟಿ ತರಕಾರಿ ಮತ್ತು ಸೊಪ್ಪುಗಳ ಜೊತೆಯಲ್ಲಿಯೇ ನೈಸರ್ಗಿಕವಾಗಿ ಕಳೆಯಂತೆ ಬೆಳೆಯುವ ಸೊಪ್ಪು ತರಕಾರಿಗಳನ್ನ ಸಹ ಬಳಸಲಾಗ್ತಾ ಇತ್ತು ಬದಲಾದ ಕೃಷಿ ಕ್ರಮಗಳಿಂದ ಇವು ಕಣ್ಮರೆ ಆಗ್ತಾ ಇವೆ ಆದರೆ ಇವುಗಳನ್ನ ಉಳಿಸಿ ಬೆಳೆಸುವ ಪ್ರಯತ್ನಗಳು ಬಹಳ ಕಡಿಮೆ ಇದೆ ಈ ಹಿನ್ನೆಲೆಯಲ್ಲಿ ಆನೇಕಲ್ ತಾಲೂಕಿನ ಸರ್ಜಾಪುರದ ಬಳಿ ಇರುವ ಬಿ ಹೊಸಹಳ್ಳಿಯ ರೈತ ಸುರೇಶ್ ಕುಮಾರ್ ಅವರು ನಾಟಿ ಸೊಪ್ಪು ತರಕಾರಿಗಳ ಜೊತೆಯಲ್ಲಿಯೇ ನೈಸರ್ಗಿಕವಾಗಿ ಬೆಳೆಯುವ ಸೊಪ್ಪು ತರಕಾರಿಗಳನ್ನು ಬೆಳೆಸ್ತಾ ಇದ್ದಾರೆ ಸುರೇಶ್ ಕುಮಾರ್ ಅವರು ಶಿಲ್ಪಕಲೆಯಲ್ಲಿ ಪದವಿ ಪಡೆದಿದ್ದು ಶಿಲ್ಪಿಯಾಗಿ ಗುರುತಿಸಿಕೊಂಡಿದ್ದಾರೆ ಇವರು 5-6 ವರ್ಷದ ಹಿಂದೆ ಟೆರೆಸ್ ಗಾರ್ಡನಿಂಗ್ ಆರಂಭಿಸಿ ತಮ್ಮ ಮನೆಯ ಟೆರೆಸ್ನಲ್ಲಿ ತರಕಾರಿ ಬೆಳೆಯಲು ಆರಂಭಿಸಿದ್ರು ಆ ಬಳಿಕ ಅವರು ಸರ್ಜಾಪುರ ಭಾಗದಲ್ಲಿ ಶತಮಾನಗಳಿಂದ ರೂಢಿಯಲ್ಲಿದ್ದ ಆಹಾರ ಕ್ರಮಗಳ ಕುರಿತು ಸಂಶೋಧನೆ ಮಾಡಿದ್ರು ಆ ಬಳಿಕ ಇವರು ಮರೆಯಾಗಿರುವ ನಮ್ಮ ಸ್ಥಳೀಯ ಆಹಾರ ಪದ್ಧತಿ ಮತ್ತು ನಮ್ಮ ಆಹಾರ ಕ್ರಮದಿಂದ ಕಣ್ಮರೆಯಾಗ್ತಾ ಇರುವ ತರಕಾರಿ ಮತ್ತು ಸೊಪ್ಪುಗಳನ್ನು ಉಳಿಸಲು ಕೃಷಿ ಮಾಡಲು ಮುಂದಾದ್ರು ಹಾಗಾಗಿ 1 ಎಕರೆಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಪ್ರಾಯೋಗಿಕವಾಗಿ ಸೊಪ್ಪು ತರಕಾರಿಗಳ ಕೃಷಿ ಮಾಡಿ ಯಶಸ್ವಿಯಾಗಿದ್ದಾರೆ ಕುಮಾರ್ ಅವರು ಹೈಬ್ರಿಡ್ ತರಕಾರಿ ಮತ್ತು ಸೊಪ್ಪುಗಳನ್ನ ಬೆಳೀತಾ ಇಲ್ಲ ಜೊತೆಗೆ ಇವರು ಹೊಲವನ್ನ ಉಳುಮೆ ಮಾಡ್ತಾ ಇಲ್ಲ ಜೊತೆಗೆ ಇವರು ಬರ ನಿರೋಧಕ ಗುಣ ಹೊಂದಿರುವ ಮತ್ತು ಹೆಚ್ಚು ಬಿಸಿಲನ್ನ ತಡೆದುಕೊಳ್ಳುವ ಗುಣ ಇರುವ ಬೆಳೆಗಳನ್ನ ಮಾತ್ರ ಬೆಳೆಯಲು ಹೆಚ್ಚಿನ ಒತ್ತು ನೀಡ್ತಾ ಇದ್ದಾರೆ ಜೊತೆಗೆ ಮಳೆಗಾಲ ಮತ್ತು ಬೇಸಿಗೆಯಲ್ಲಿ ಉತ್ತಮವಾಗಿ ಬರುವ ಸೊಪ್ಪು ಮತ್ತು ತರಕಾರಿ ಬೆಳೆಗಳನ್ನ ಗುರುತಿಸಿ ಅದನ್ನ ಬೆಳೀತಾ ಇದ್ದಾರೆ ಆ ಮೂಲಕ ವರ್ಷವಿಡೀ ಒಂದಲ್ಲ ಒಂದು ಬೆಳೆ ಇರುವಂತೆ ರೈತರು ಬೆಳೆ ಯೋಜನೆ ಮಾಡಿಕೊಳ್ಳಲು ಸಾಧ್ಯವಿದೆ ನಾವು ಕೇವಲ ಸಾವಯವ ವಿಧಾನದಲ್ಲಿ ಕೃಷಿ ಮಾಡ್ತಾ ಇಲ್ಲ ನಾಟಿ ಬೀಜಗಳನ್ನು ಸಹ ಬಳಸ್ತಾ ಇದ್ದೀವಿ ಇದರಿಂದ ನಾವು ಬೆಳೆಯುವ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ನಾವು ಜೀವಾಮೃತ ಮತ್ತು ಘನ ಜೀವಾಮೃತವನ್ನ ಮಾತ್ರ ಬಳಸ್ತಾ ಇದ್ದೀವಿ ಅಂತಾರೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ನಾವು ಹೈಬ್ರಿಡ್ ಏನು ಬೆಳೆಯೋದಿಲ್ಲ ಮತ್ತೆ ಅಂದ್ರೆ ನಾವು ಏನಂದ್ರೆ ಪಾಲಿಸಿ ಏನಂದ್ರೆ ನಮ್ಮ ಜಮೀನಲ್ಲಿ ನಮ್ಮ ಕಂಡೀಷನ್ಸ್ ಅಲ್ಲಿ ಏನು ನಾನು ಬೀಜ ಮಾಡ್ಲಿಕ್ಕೆ ಆಗಲ್ಲ ಅದನ್ನ ಬೆಳಿಬಾರ್ದು ಅನ್ನೋ ಒಂದು ಪಾಲಿಸಿ ಇದೆ ಅದ್ರ ಜೊತೆಗೆ ಮತ್ತೆ ಹೊಲನ ಉಳ್ಬಾರ್ದು ಅನ್ನೋದು ಪಾಲಿಸಿ ಇದೆ
ಸೊ ನಮಗೆ ಯಾವ ಜಾಗ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ನಾವು ಅದನ್ನು ಕೈಯಲ್ಲಿ ಕೆತ್ತಿ ಕೆತ್ತಿ ಮತ್ತು ಏನೋ ಮಾಡಿ ಮಾಡ್ತೀವಿ. ಆದರೆ ಟ್ರ್ಯಾಕ್ಟ್ರು ಆ ಥರದ್ದು ಉಳ್ಳೋದು ಆ ಥರದಲ್ಲಿ ಏನು ಮಾಡ್ದಿರಾ, ಸಾಯಿಲ್ನ ಆದಷ್ಟು ಡಿಸ್ಟರ್ಬ್ ಮಾಡ್ದಿರಾ, ಸಹಜವಾಗಿ ಎಷ್ಟು ನಾವು ಅದರಿಂದ ಬೆಳೆ ತಗೊಳ್ಬೋದು ಅಷ್ಟು ತಗೊತಾ ಇದ್ದೀವಿ. ಹಾಗಾಗಿ ಏನಾಗುತ್ತೆ ಅಂದರೆ ಎಲ್ಲ ಥರ ಥರ ಇನ್ಸೆಕ್ಟ್ಸ್ ಇದ್ದಾವೆ, ಆ ಇನ್ಸೆಕ್ಟ್ಸ್ನ ತಿನ್ನಲಿಕ್ಕೆ ಬರ್ಡ್ಸು ಬರ್ತವೆ, ಆಮೇಲೆ ನಮ್ಮ ಏನು ನಮಗೆ ಆಮೇಲೆ ಕ್ರಾಪ್ಸಲ್ಲೂ ಒಂದು ಡ್ಯಾಮೇಜು ಕಡಿಮೆ. ಸೊ ತುಂಬ ತುಂಬ ಆ ಥರದ್ರಲ್ಲಿ ತುಂಬ ಇಕೋ ಫ್ರೆಂಡ್ಲಿಯಾಗಿ ನಾವು ಫಾರ್ಮಿಂಗ್ ಮಾಡ್ತಾಯಿದ್ದೀವಿ. ಏನು ಎಕ್ಸ್ಪ್ಲಾಯ್ಟ್ ಮಾಡ್ತೀರಾ ಲ್ಯಾಂಡ್ ಆಗಲಿ ಅಥವಾ ರಿಸೋರ್ಸಸ್ನಾಗಲಿ ಅದೆಲ್ಲ. ಆಮೇಲೆ ತುಂಬ ಹಾರ್ಡಿ ಪ್ಲಾಂಟ್ಸ್ ಅಂತ ನಾವೇನು ಹೇಳ್ತೀವಿ ಅಂದರೆ ಈ ರೆಸಿಸ್ಟೆನ್ಸ್ ಅಂದರೆ ಮಳೆಗೆ ಅಥವಾ ಬಿಸಿಲು ಜಾಸ್ತಿ ಆದಾಗ ತಡ್ಕೊಳ್ಳೋಂಥ ಬೆಳೆಗಳನ್ನ ಬೆಳೀತಾ ಇದ್ದೀವಿ ನಾವು. ಇವಾಗ ಮಳೆಗಾಲದಲ್ಲಿ ಯಾವ ಚೆನ್ನಾಗುತ್ತೆ, ಬೇಸಿಗೆಯಲ್ಲಿ ಯಾವ ಚೆನ್ನಾಗುತ್ತೆ ಅಂತ ನಮ್ಮದೇನೊಂದು ಇವಾಗ ಒಂದು ರಾಗಿ ಹೊಲ ಅಂತ ಮಾಡೆಲ್ ತೊಗೊಂಡ್ರು ಕೂಡ ನೀವು ಆ ರಾಗಿ ಹೊಲ ಅಂತ ಮಾಡೆಲಲ್ಲಿ ಅದು ಅದು ಮಳೆ ಆಧಾರಿತ ಬೆಳೆ ಆಗಿರುತ್ತೆ. ಆದರೆ ಅಷ್ಟು ಒಂದು 5-6 ತಿಂಗಳಲ್ಲಿ ಅದು ರಾಗಿ ಹೊಲದಲ್ಲಿ ಎಷ್ಟೊಂದು ಆ್ಯಕ್ಟಿವಿಟಿ ನಡೀತಾ ಇರುತ್ತೆ ಅಂದರೆ ನೀವು ಇವಾಗ ರಾಗಿ ಬಿತ್ತನೆಕ್ಕೆ ಮುಂಚೆ ಅದರಲ್ಲಿ ಉರುಳಿ ಹಾಕಿರ್ತಾರೆ, ನಾರ್ಮಲ್ ಎಳ್ಳು ಹಾಕಿರ್ತಾರೆ. ಸೊ ಇವೆಲ್ಲನೂ ಅದು ಏನು ಟ್ರೆಡಿಷನಲ್ ನಾಲೆಜ್ ಏನಿದೆ ಅಲ್ಲ ಅದನ್ನ ನಾಲೆಜ್ ನಾನು ತುಂಬ ಅಬ್ಸರ್ವ್ ಮಾಡಿ ಅದನ್ನು ಆಲ್ಮೋಸ್ಟ್ ರೆಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ನಾವು ಏನಾದರೂ ಇಲ್ಲಿ ಇಲ್ಲಿ ಸೊಪ್ಪು ಅದೆಲ್ಲ ಹಾಕಿದಾಗ ಕೂಡ ಒಂಥರ ಸೊಪ್ಪು ಹಾಕೋದಿಲ್ಲ, ಸುಮಾರು ಥರ ಹಾಕ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡ್ತಾ ಇರುತ್ತೆ. ಸೊ ನಾವು ಕ್ರಾಪ್ ರೊಟೇಷನ್ ಆ ಥರದ್ದೆಲ್ಲ ಮೊನೋಕ್ರಾಪ್ ಮಾಡದಿರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಮಲ್ಟಿಕ್ರಾಪಿಂಗ್ ಮಾಡಿಬಿಡ್ತೀವಿ. ಅಂದರೆ ಕಷ್ಟ ಇದೆ ಇದು ಮಾಡಲ್. ಆದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಬೆಳೆ ನಿಮಗೆ ಕೈ ಕೊಡ್ತಾ ಇದೆ ಅಂದರೆ ಯಾವುದೋ ಒಂದು ಬೆಳೆ ನಿಮ್ಮನ್ನು ಕಾಪಾಡುತ್ತೆ ಅನುಕೂಲಕ್ಕೆ. ಇವಾಗ ನಾವು ಇಲ್ಲಿ ಬಂದಾಗ ಸುಮಾರು ಅಷ್ಟೊಂದು ಮಳೆ ಆಗ್ತಾ ಇರಲಿಲ್ಲ ಇಲ್ಲಿ, ಲಾಸ್ಟ್ 2 ವರ್ಷದಿಂದ ಜಾಸ್ತಿ ಮಳೆ ಆಗ್ತದೆ, ಆಮೇಲೆ ಚಳಿ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಬಂದಾಗ ನಾವು ಏನು ಉಸ್ತಿಕಾಯಿ ಅಂತೀವಲ್ಲ, ಆ ಉಸ್ತಿಕಾಯಿ ತುಂಬ ಚೆನ್ನಾಗಿ ಬೆಳೀತಾ ಇದ್ವಿ. ಸೊ ತುಂಬ ಸುಮಾರು ದುಡ್ಡು ಮಾಡ್ತಾ ಇದ್ವಿ ನಾವು ಅದರಲ್ಲಿ. ಆದರೆ ಈ ಲಾಸ್ಟ್ 2 ವರ್ಷದಿಂದ ಮಳೆ ಜಾಸ್ತಿ ಆಗಿರೋದಕ್ಕೆ ಆ ಉಸ್ತಿಕಾಯಿ ಇಳುವರಿನೇ ಇಲ್ಲ. ಕತ್ತಿಕಾಯಿ ಅಂತ ಹೇಳಿದೆ, ಸೋಡ್ ಬೀನ್ಸ್ ಅಂತ ಹೇಳ್ತೀವಿ, ಅದು ತುಂಬ ಮಳೆಗಾಲದಲ್ಲಿ ಚೆನ್ನಾಗಾಗುತ್ತೆ. ಮತ್ತು ವಿಂಗ್ ಬೀನ್ಸ್ ಅಂತ ಬರುತ್ತೆ, ಅದು ಮಳೆಗಾಲದಲ್ಲಿ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಅದಾದಮೇಲೆ ಕೂಡ ನೀವು ಅದನ್ನು ಬೀಜನ ಸೇವ್ ಮಾಡಿಟ್ಬೋದು. ಲೋಕಲ್ ಒಂದು ಸಣ್ಣ ಟೊಮೆಟೊ ಇದೆ ಅದನ್ನು, ಅಂದರೆ ಚೆರಿ ಟೊಮೆಟೊ ಥರ ಇರುತ್ತೆ, ಬಟ್ ಚೆರಿ ಟೊಮೆಟೊಗಿಂತ ಜಾಸ್ತಿ ಜ್ಯೂಸಿ ಮತ್ತು ತುಂಬ ಸೀಡ್ಸ್ ಎಲ್ಲ ಇರುತ್ತೆ. ಆದರೆ ತುಂಬ ಇದಾಗುತ್ತೆ ಅದನ್ನು ಇವಾಗ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಅದೇ ಆಗುತ್ತೆ. ಅಂದರೆ ನೀವು ಹೊಲದಲ್ಲೆಲ್ಲ ರೋಡ್ ಸೈಡಲ್ಲೆಲ್ಲ ನೋಡಿದ್ರೆ ಅದು ಇಂಥ ಬಿಸಿಲಲ್ಲಿ ಕೂಡ ಅದು ಹಣ್ಣು ಬಿಟ್ಕೊಂಡು ತುಂಬ ಗಿಡ ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಮಳೆಗಾಲದಲ್ಲಿ ಕಷ್ಟ ಅದು. ಸೊ ಅದರಿಂದ ನಾವು ಇವಾಗ ಇವಾಗ ಏನು ಹೊಲದಲ್ಲೆಲ್ಲ ಏನು ಇಳುವರಿ ಇಲ್ಲ ತೋಟದಲ್ಲಿ ಅಂದರೆ ಟೊಮೆಟೊ ಬರ್ತಾ ಇದೆ ನಮಗೆ. ಸೊ ಟೊಮೆಟೊನ ಸೇಲ್ ಮಾಡ್ತೀವಿ, ಅದು ಜಾಸ್ತಿ ಆದಾಗ ಅದನ್ನು ನಾವು ಇವಾಗ ಅದನ್ನು ಕಟ್ ಮಾಡಿ ಸನ್ ಡ್ರೈ ಮಾಡಿ ಅಥವಾ ಓವನ್ ಡ್ರೈ ಮಾಡಿ ಸೇಲ್ ಮಾಡೋಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಬರೀ ಕೆಮಿಕಲ್ ಫ್ರೀ ಮಾತ್ರ ಮಾಡ್ತಾ ಇಲ್ಲ ನಾವು, ಅದು ಬೀಜನ ನಾಟಿ ಆಗಿರೋದ್ರಿಂದ ಆ ಬೀಜ ನಮ್ಮ ಜಮೀನಲ್ಲೇ ಮಾಡಿರೋದ್ರಿಂದ ಅದಕ್ಕೆ ತುಂಬ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಹೆಚ್ಚು ಕೂಡ ನಾವು ಅಗ್ನಿಯಸ್ತ್ರ ಅಸ್ತ್ರ ಈ ಅಸ್ತ್ರ ಬಳಸೋ ನಮಗೆ ಪುರುಸತ್ತು ಇರೋಲ್ಲ. ಫಸ್ಟ್ ಆಫ್ ಆಲ್ ಅದು ಮಾಡೋಕ್ಕೂ ಹೋಗಲ್ಲ ನಾವು. ಬರೀ ಜೀವಾಮೃತ ಏನು ಮಾಡ್ತಾ ಇದ್ದೀವಿ ಅಥವಾ ಘನ ಜೀವಾಮೃತ ಮಾಡ್ತಾ ಇದ್ದೀವಿ, ನಮ್ಮ ಹಸುಗಳು ಇದ್ರನ್ನ ತೊಗೊಂಡು ಏನು ಮಾಡ್ತಾ ಇದ್ದೀವಿ ಅಥವಾ ಮ್ಯಾಕ್ಸಿಮಮ್ ಅಂದರೆ ಬೇವಿನಲ್ಲಿ ಹಾಕ್ತೀವಿ, ಬೇವಿನ ಎಣ್ಣೆಯಿಂದ ಎಲೆ ಇದೆಯಲ್ಲ ಅದನ್ನು ಬಳಸ್ತೀವಿ ಹೊರತು ಇನ್ನೇನು ಜಾಸ್ತಿ ಮಾಡಲಿಕ್ಕೆ ನಮಗೆ ಅಷ್ಟೊಂದು ಪುರುಸತ್ತು ಇರೋಲ್ಲ. ಸೊ ಹಂಗಾಗಿ ಆದಷ್ಟು ನಾವು ಮಿನಿಮಲ್ ಆಗಿ ಎಫರ್ಟ್ಸಲ್ಲಿ ನಾವು ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಏನು ತೊಗೊಬೇಕು ಇದೆಯಲ್ಲ ಅದನ್ನು ತೊಗೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ಫಾರ್ಮಿಂಗಲ್ಲಿ. ಸುರೇಶ್ ಅವರು ತಮ್ಮ 1 ಎಕರೆಯ ಸಮಗ್ರ ಕೃಷಿ ಮಾದರಿಯಲ್ಲಿ ಬೆಳೆಗಳ ವೈವಿಧ್ಯತೆಯನ್ನು ಕಾಯ್ದುಕೊಂಡಿದ್ದಾರೆ. ಅವರು ಯಾವೆಲ್ಲ ಬೆಳೆಗಳನ್ನು ಬೆಳೆದಿದ್ದಾರೆ, ಅದರ ನಿರ್ವಹಣೆ ಹೇಗೆ ಮಾಡ್ತಿದ್ದಾರೆ ಅನ್ನೋ ವಿವರ ತಿಳಿಯೋಣ. ರೈತರು ತಮ್ಮ ಜಮೀನಿನಲ್ಲಿ ಯಾವುದೇ ಬೆಳೆ ಬೆಳೆದರೂ ಅದು ಉತ್ತಮವಾಗಿ ಬೆಳೆದು ಹೆಚ್ಚಿನ ಫಸಲು ಬಿಡಬೇಕು ಅಂತ ಬಯಸ್ತಾರೆ. ಹಾಗಾಗಿ ಹೆಚ್ಚು ಇಳುವರಿ ನೀಡುವಂತೆ ಮಣ್ಣನ್ನು ಫಲವತ್ತುಗೊಳಿಸಬೇಕು. ಮಣ್ಣಿನಲ್ಲಿರುವ ಸಾವಯವ ಪದಾರ್ಥವನ್ನು ಮತ್ತು ಸೂಕ್ಷ್ಮಾಣು ಜೀವಿಗಳನ್ನು ಹೆಚ್ಚಿಸಬೇಕು. ಆಗ ಉತ್ತಮ ಫಸಲು ಪಡೆಯಲು ಸಾಧ್ಯವಿದೆ. ಹಾಗಾಗಿ ನಾವು ಜಮೀನನ್ನು ಉಳುಮೆ ಮಾಡ್ತಾ ಇಲ್ಲ. ಉಳುಮೆ ಮಾಡದೇ ಇರೋದ್ರಿಂದ ಜಮೀನಿನಲ್ಲಿ ಸಾವಯವ ಪದಾರ್ಥಗಳ ಪ್ರಮಾಣ ಹೆಚ್ಚಿರುತ್ತೆ. ನಾವು ಉಳುಮೆ ಮಾಡದೇ ಇರೋದ್ರಿಂದ ಮಣ್ಣಿನ ರಚನೆ ಹಾಳಾಗುವುದಿಲ್ಲ ಮತ್ತು ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೆಚ್ಚಿರುತ್ತೆ. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿ ಉತ್ತಮ ಇಳುವರಿ ಪಡಿಬಹುದು ಅನ್ನೋದು ಸುರೇಶ್ ಅವರ ಅನುಭವದ ಮಾತು. ನೆಲ ಹೆಂಗಿರ್ಬೇಕಂದ್ರೆ ಅದ್ರಲ್ಲಿ ನೀವು ಏನೇ ಬೆಳೆ ಹಾಕಿದ್ರು ಚೆನ್ನಾಗಾಗಬೇಕು. ಸೊ ಆ ಕಂಡೀಷನ್ಗೆ ನೀವು ನೆಲನ ರಿಪೇರಿ ಮಾಡಬೇಕಾಗತ್ತೆ ಅಥವಾ ಬೆಳೆಸಬೇಕಾಗುತ್ತೆ. ಸೊ ನಾವೇನು ಹೇಳ್ತೀವಿ ಅಂದರೆ ಯೂಶ್ವಲಿ ನೀವು ಬೆಳೆ ಬೆಳೆಯೋದಕ್ಕಿಂತ ಮುಂಚೆ ಸಾಯಿಲ್ನ ಬೆಳೀರಿ ಅಂತ ಹೇಳ್ತೀವಿ. ಅಂದರೆ ಮಣ್ಣನ್ನು ಬೆಳೆಸಿ ಅಂತ ಹೇಳ್ತೀವಿ. ಮಣ್ಣನ್ನು ಏನು ಬೆಳೆಸೋದು ಅಂತಂದರೆ ಅದು ಮಣ್ಣನ್ನು ನಾವೆಲ್ಲರೂ ಏನು ಮಾಡ್ತೀವಿ ಮೀಡಿಯಮ್ ಅಂತ ನೋಡ್ತೀವಿ. ಅಂದರೆ ಒಂದು ಮಾಧ್ಯಮ ಅಂತ ನೋಡ್ತೀವಿ. ಅದರಲ್ಲಿ ನಾವು ಏನಾದರೂ ಬೆಳ್ಕೊಬೋದು ತಾಕತ್ ಅಂದರೆ ಗೊಬ್ಬರ ಹಾಕಿ ಅದೆಲ್ಲ ಮಾಡಿ ಬೆಳೆಯೋದು ಅಂತ ಇದೆ. ಆ್ಯಕ್ಚುಲಿ ನನ್ನ ಪ್ರಕಾರ ನೀವು ಯಾವುದೇ ಒಂದು ನೆಲದಲ್ಲಿ ಫಸ್ಟ್ ಶುರು ಮಾಡಬೇಕಂದ್ರೆ ಫಸ್ಟ್ ನಾವು ಮಣ್ಣನ್ನ ಬೆಳೆಸಬೇಕು. ಮಣ್ಣಿನ ಒಂದು ಜೀವ ಇರೋವಂಥ ಅನಿಮಲ್ ಅಥವಾ ನಾವು ಏನು ಒಂದು ಗಿಡ ನೋಡ್ತೀವಲ್ಲ ಅದೇ ಥರ ನೀವು ಸಾಯಿಲ್ನ ನೋಡಿದ್ರೆ ಅದಕ್ಕೆ ಏನು ಬೇಕು ಅಂತ ನೀವು ಅದನ್ನು ಬೆಳೆಸೋಕ್ಕೋದ್ರೆ ಆವಾಗ ಅದರಲ್ಲಿ ನಾವು ಏನಾದರೂ ಬೆಳಿಬೋದು, ಪವಾಡ ಮಾಡ್ಬೋದು ಅದರಲ್ಲಿ ನೀವು. ಅದು ಇಲ್ದಿರಾ ಇವಾಗ ಮಣ್ಣನ್ನು ಬ್ಲೇಮ್ ಮಾಡೋದು ಮಣ್ಣು ಸರಿ ಇಲ್ಲ ಅನ್ನೋದು ಹೌದು ಅಂದರೆ ಕೆಮಿಕಲ್ಸ್ ಎಲ್ಲ ಬಳಸಿ ಒಂಥರ ಅಬ್ಯೂಸ್ ಆಗಿದೆ.
ಆದರೆ ಅದನ್ನು ರಿಪೇರಿ ಕೂಡ ಮಾಡಬಹುದು ಸ್ವಲ್ಪ ಪೇಷನ್ಸ್ ಇರಬೇಕು ಇವಾಗ ಎಲ್ಲರೂ ನಾನು ಚಾಲೆಂಜ್ ಮಾಡೋದು ಏನಂದ್ರೆ ಬೇರೆ ಕಸ್ಟಮರ್ಸ್ ಆಗಲಿ ಅಥವಾ ಇನ್ನಾರ ಕೆಲವರು ಆಗಲಿ ಇಲ್ಲ ಆರ್ಗಾನಿಕ್ ಬೆಳೆಕ ಸಾಧ್ಯನೇ ಇಲ್ಲ ಅಂತ ಅದು ಇಳುವರಿ ಬರಲ್ಲ ಅಂತ ಆದರೆ ಯಾರಿಗೂ ಪೇಷನ್ಸ್ ಇರಲ್ಲ ಇವತ್ತು ಇವಾಗ ನೆನ್ನೆ ಮೊನ್ನೆ ತನಕ ಅದು ಕೆಮಿಕಲ್ ಹೊಡೆದು ಹರ್ಬಿಸೈಡ್ ಅಂದ್ರೆ ನಾವೇನು ಇದು ಕಳೆನಾಶಕ ಇವೆಲ್ಲ ಹೊಡೆದು ಅದರಲ್ಲಿ ಏನು ಜೀವನ ಇಲ್ದಿರಂಗ ಮಾಡ್ಬಿಟ್ಟು ಮಣ್ಣನ್ನ ಇವತ್ತು ನಾನು ಹಾಕ್ಬಿಟ್ಟು ನಾನು ಬರಿ ತಿಪ್ಪೆ ಗೊಬ್ಬರ ಹಾಕ್ಬಿಟ್ಟು ಮಾಡ್ತೀನಿ ಅಂದ್ರೆ ಬರಲ್ಲ ಅದು ನೀವು ಅಟ್ ಲೀಸ್ಟ್ ಏನಿಲ್ಲ ಅಂದ್ರೆ ಸಾಯಿಲ್ ರಿಪೇರ್ ಆಗಿ ಅಟ್ಲೀಸ್ಟ್ ಒಂದು 2 ಸೀಸನ್ 3 ಸೀಸನ್ ಬೆಳೆನ ಅದಕ್ಕೂ ಇವಾಗ ನೆಲಕ್ಕೆ ಬೇಕಾಗಿರೋಂತ ಬೆಳೆನು ಬೆಳಿಬೇಕಾಗುತ್ತೆ ನಾವು ಬರಿ ನಮಗೆ ಬೇಕಾಗಿರೋ ಬೆಳೆ ಅಲ್ಲ ನೆಲಕ್ಕೆ ಚೆನ್ನಾಗಾಗ್ಲಿಕ್ಕೆ ಅದು ಫಲವತ್ತಾಗ್ಲಿಕ್ಕೆ ಕೆಲವು ಸಟನ್ ಗಿಡಗಳು ಬೆಳೆಸಬೇಕಾಗುತ್ತೆ ಅದಕ್ಕೋಸ್ಕರ ಸೊ ಅದನ್ನು ಬೆಳೆಸಿದಾಗ ಏನಾಗುತ್ತೆ ಅಂದರೆ ಕಾಂಪ್ಲಿಮೆಂಟ್ ಮಾಡುತ್ತೆ ಈಚಾಗಿ ಅದು ಇವಾಗ ಕಳೆ ಅಂತೀವಿ ಅದರ ಕಳೆಗಳು ಎಷ್ಟು ಚೆನ್ನಾಗಿ ಇದ್ರು ವಾತಾವರಣದಲ್ಲಿರುವಂಥ ಕಾರ್ಬನ್ನ ಹಿಡಿದು ಸಾಯಿಲಲ್ಲಿ ಇಡುತ್ತೆ ಅಂದರೆ ಅದು ನಿಮ್ಮ ಬೇರೆ ಮರಗಳು ಅದು ಆ ಕೆಲಸ ಮಾಡಲ್ಲ ನಿಮಗೆ ಮರಗಳು ಆಕ್ಸಿಜನ್ ಜಾಸ್ತಿ ಕೊಡ್ಬೋದು ಆದರೆ ಈ ಹುಲ್ಲು ಇದೇನು ಕಳೆ ಅಂತ ಏನು ಕಳಿತೀವಲ್ಲ ಇವು ಹೆಚ್ಚು ನಮಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ ಇವಾಗ ಸುಮಾರು ಜನ ರೈತರು ಕಳೆ ಜಾಸ್ತಿ ಇದೆ ಕಳೆ ಜಾಸ್ತಿ ಅಂತ ಕಂಪ್ಲೇಂಟ್ ಮಾಡ್ತಾರೆ ಆ್ಯಕ್ಚುಲಿ ಕಳೆಗಳೇ ಆ್ಯಕ್ಚುಲಿ ನಿಮ್ಮ ನೆಲನ ಸರಿ ಮಾಡ್ತಾರದು ಅದು ಇಂಡಿಕೇಟರ್ ಅಂತ ಏನು ಹೇಳ್ತಾರೆ ಅಂದರೆ ದೇ ಇಂಡಿಕೇಟ್ ಎನಿ ವೀಡ್ ವಿಲ್ ಇಂಡಿಕೇಟ್ ವಾಟ್ ಇಸ್ ದ ಸಾಯಿಲ್ ಕಂಡೀಷನ್ ಅಂತ ಟ್ರ್ಯಾಕ್ಟ್ರಲ್ಲಿ ಅಥವಾ ರೋಟರ್ ಓಡಿಸಿ ಅದನ್ನು ಸಾಯಿಲ್ನೆಲ್ಲ ತುಂಬ ಡ್ರೈ ಮಾಡಿಸ್ತಾರೆ ಸೊ ಜೀವಾಣುಗಳು ಎಲ್ಲ ಸತ್ತೋಗ್ತವೆ ಅದರಲ್ಲಿ ಆಮೇಲೆ ಏನು ಮಾಡ್ತಾರೆ ನೀರು ಬಿಡ್ತಾರೆ ಅಥವಾ ಇದಾಕಿ ಮತ್ತೆ ಬೆಳೀತಾರೆ ಮತ್ತು ಕಳೆ ಏನೂ ಇಟ್ಕೊಳ್ಳಲ್ಲ ಆ ಥರ ಸೊ ಅದ್ರ ವಿರುದ್ಧ ಇದ್ವಿ ಡಿಗ್ ಅಂದರೆ ನಾವು ಹೇಳ್ತಾರೆ ಅದು ಕೈಯಲ್ಲಿ ಡಿಗ್ ಮಾಡ್ತೀವಿ ಮ್ಯಾನ್ಯುಲ್ ಆಗಿ ಆದರೆ ಏನು ಕಾಂಪ್ಯಾಕ್ಟ್ ಮಾಡಲ್ಲ ವೆಹಿಕಲ್ ಆಗಲಿ ಅಥವಾ ಏನೋ ವೆಹಿಕಲ್ಸು ಅಥವಾ ಇನ್ನೇನಾಗಲಿ ಆಮೇಲೆ ಒಂದ್ಸರಿ ನಾವು ಬೆಡ್ ಮಾಡಿದ್ಮೇಲೆ ರೈಸ್ ಬೆಡ್ ಮೇಲೆ ನಾವು ಅದ್ರಲ್ಲಿ ತುಳಿದಾಡೋದು ಇಲ್ಲ ನಾವು ಆಮೇಲೆ ಏನಾದರೂ ಇವಾಗ ಇದ್ದರೂ ಕೂಡ ಗಿಡ ನಾವು ಅಲ್ಲಿ ಕಟ್ ಮಾಡಿಬಿಡ್ತೀವಿ ಕಟ್ ಮಾಡಿ ಏನಾಗುತ್ತೆ ಅಂದರೆ ಬೇರುಗಳು ಕೂಡ ಅಲ್ಲೇ ಸಾಯಿಲಿಗೆ ಬಿಡ್ತೀವಿ ನಾವು ಆ ಸಾಯಿಲಲ್ಲಿ ಪೊರಾಸಿಟಿ ಜಾಸ್ತಿ ಆಗುತ್ತೆ ಸೊ ಪೊರಾಸಿಟಿ ಜಾಸ್ತಿ ಆದಾಗ ಅಂದರೆ ರಂಧ್ರಗಳು ಏನು ಕ್ರಿಯೇಟ್ ಆಗಿರುತ್ತಲ್ಲ ಬೇರುಗಳಿಂದ ಅವೆಲ್ಲ ಹಂಗೆ ಇರೋದ್ರಿಂದ ನೆಕ್ಸ್ಟ್ ನಾವು ಏನೇನು ಮಿನರಲ್ಸು ಅಥವಾ ನೀರು ಅದೆಲ್ಲ ಕೊಟ್ಟಾಗ ಫುಲ್ಲು ಡೀಪಾಗಿ ಇಳಿಯುತ್ತೆ ಅದು ಸೊ ಬೇರೆಯವ್ರು ಏನು ಮಾಡ್ತಾರೆ ಅಂದರೆ ಟ್ರ್ಯಾಕ್ಟ್ರಲ್ಲಿ ಅದನ್ನು ಟರ್ನ್ ಮಾಡಿ ಅದನ್ನು ಲೂಸ್ ಮಾಡ್ತಾ ಇರ್ತಾರೆ ಅದೇ ನಾವು ಅದನ್ನು ಟರ್ನ್ ಮಾಡಿದ್ರೆ ಲೇಬರು ವೇಸ್ಟು ದುಡ್ಡು ವೇಸ್ಟು ಟ್ರ್ಯಾಕ್ಟ್ರ್ ಕೊಡೋದು ಅದೆಲ್ಲ ಸೊ ಪೊರಾಸಿಟಿ ಸ್ಪಾಂಜ್ ಆಗಿ ಇರಲ್ಲ ಸೊ ಸಾಯಿಲ್ ಸ್ಪಾಂಜ್ ಆಗಿದ್ದರೆ ಅದು ನ್ಯಾಚುರಲಾಗಿ ನೀವು ಏನೇ ಅದಕ್ಕೆ ತಾಕತ್ ಕೊಡ್ತಿರಲ್ಲ ಅದು ಒಳಗಡೆವರೆಗೂ ಹೋಗುತ್ತೆ ಜೀವಾಮೃತ ಕೊಡ್ತೀವಿ ಸಹಜವಾಗಿ ಅದು ಒಳಗಡೆವರೆಗೂ ಹೋಗುತ್ತೆ ಅದು ಸುರೇಶ್ ಕುಮಾರ್ ಅವರು ತರಕಾರಿಗಳಿಗಿಂತ ಹೆಚ್ಚಾಗಿ ಸೊಪ್ಪುಗಳ ಬೇಸಾಯಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಇವರು ವರ್ಷದ ಎಲ್ಲಾ ಕಾಲದಲ್ಲೂ ಸೊಪ್ಪುಗಳನ್ನ ಬೆಳೆಸಿ ಮಾರಾಟ ಮಾಡ್ತಾ ಇದ್ದಾರೆ ಅದರಲ್ಲೂ ಇವರು ತಾವು ಬೆಳೆಸಿದ ಸೊಪ್ಪುಗಳ ಜೊತೆಯಲ್ಲಿಯೇ ತಮ್ಮ ಜಮೀನಿನಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಸೊಪ್ಪುಗಳನ್ನು ಬೆಳೆಸಿ ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ ಅವರು ಮಳೆಗಾಲದಲ್ಲಿ ಬೆರಕೆ ಸೊಪ್ಪಿನಲ್ಲಿ 25-30 ವಿಧದ ಸೊಪ್ಪುಗಳನ್ನ ಗ್ರಾಹಕರಿಗೆ ತಲುಪಿಸ್ತಾ ಇದ್ದಾರೆ ಇನ್ನು ಬೇಸಿಗೆಯಲ್ಲಿ ಸೊಪ್ಪಿನ ಪ್ರಮಾಣ ಕಡಿಮೆ ಇದ್ದು 10 ವಿಧದ ಸೊಪ್ಪುಗಳನ್ನ ಕಟಾವು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಮುಂಗಾರು ಮಳೆ ಆದಮೇಲೆ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 25-30 ವೆರೈಟಿ ಸಿಗುತ್ತೆ ನಮ್ಮ ಇದರಲ್ಲೇ ಆಮೇಲೆ ನಾವು ನಮ್ಮ ಜಮೀನಿಂದ ಆಚೆ ನಾವು ಹಾರ್ವೆಸ್ಟ್ ಮಾಡೋದಿಲ್ಲ ಯಾಕಂದ್ರೆ ಕೆಮಿಕಲ್ಸ್ ಎಲ್ಲ ಹಾಕಿರೋದ್ರಿಂದ ನಾವು ಅಂದರೆ ಯೂರಿಯಾ ಥರದ್ದು ಎಲ್ಲ ಕಾಂಪೋಸ್ಟ್ ಎಲ್ಲ ಹಾಕಿರ್ತಾರಲ್ಲ ಇದಕ್ಕೆ ಹೊಲಕ್ಕೆ ಅದಕ್ಕೆ ಅಲ್ಲಿ ತಗೊಳ್ಳೋದಿಲ್ಲ ನಾವು ಹಾರ್ವೆಸ್ಟ್ ಮಾಡಲ್ಲ ಬಟ್ ನಮ್ಮ ಕಾಂಪೌಂಡ್ ಒಳಗಡೆ ನಾವು ಏನು ಕೆಮಿಕಲ್ ಹಾಕ್ತಿರೋದ್ರಿಂದ ಇಲ್ಲಷ್ಟೇ ನಾವು ವೈಲ್ಡಾಗಿ ಎಲ್ಲ ಹಾರ್ವೆಸ್ಟ್ ಮಾಡ್ತೀವಿ ಆದರೆ ಈ ಥರ ಸೀಸನಲ್ಲಿ ಸಮ್ಮರಲ್ಲಿ ಕೆಲವೆಲ್ಲ ವೈಲ್ಡ್ ಸೊಪ್ಪುಗಳೆಲ್ಲ ಆಣೆ ಸೊಪ್ಪು ಈ ಥರದ್ದೆಲ್ಲ ಇರೋದಿಲ್ಲ ಇವಾಗ ಆದರೆ ಬೇರೆ ಕಾಶಿ ಸೊಪ್ಪು ಕಾಗೆ ಸೊಪ್ಪು ಏನಿದೆ ಮತ್ತು ಇನ್ನೊಂದು ಸುಮಾರು ಒಂದಷ್ಟು ವೆರೈಟೀಸ್ ಇದೆಲ್ಲ ಉಂಗಾನೆ ಸೊಪ್ಪು ಇವೆಲ್ಲ ಅವೆಲ್ಲ ಇವಾಗಲೂ ನಾವು ನೀರು ಹಾಕ್ತಾ ಇದ್ರೆ ಬರೋದ್ರಿಂದ ನಾವು ಇವಾಗ ಏನಿಲ್ಲ ಅಂದ್ರೆ ಒಂದು ಮಿಕ್ಸ್ ಪ್ಯಾಕ್ ಅಂತ ಇವತ್ತು ಸಮ್ಮರಲ್ಲಿ ಇವಾಗ ಮಾರ್ಚ್ ಏಪ್ರಿಲಲ್ಲಿ ಕೂಡ ನಾವು ಮಿಕ್ಸ್ ಪ್ಯಾಕಲ್ಲಿ ಏನಿಲ್ಲ ಅಂದ್ರೆ ಒಂದು 10 ವೆರೈಟಿ ಆದರೂ ಕೊಡೋಕ್ಕೆ ಸಾಧ್ಯ ಆಗಿದೆ ಸೊ ಅದಕ್ಕೆ ನಾವು ಹಸು ಗೊಬ್ಬರ ಮೇಕೆ ಗೊಬ್ಬರ ಇವೆಲ್ಲ ಹಾಕೋದ್ರಿಂದ ಅಡ್ವಾಂಟೇಜ್ ಏನಂದರೆ ಕೆಲವರೆಲ್ಲ ಏನು ಹೇಳ್ತಾರೆ ರೈತರೆಲ್ಲ ಯಾಕೆ ಇದೆಲ್ಲ ಗೊಬ್ಬರ ಯೂಸ್ ಮಾಡಲ್ಲ ಅಂದರೆ ಕಳೆ ಬರುತ್ತೆ ಅಂತ ಆ್ಯಕ್ಚುಲಿ ನಮ್ಮ ಕಳೆ ಬೇಕು ನಮಗೆ ಆ ಕಳೆ ಬರೋದ್ರಿಂದ ಅಂತ ನೆಲ ಚೆನ್ನಾಗಾಗುತ್ತೆ ಪ್ಲಸ್ ನಮಗೆ ಈ ಥರ ತರಾತರಿ ಸೊಪ್ಪುಗಳು ಫ್ರೀಯಾಗಿ ಬರುತ್ತೆ ನಮಗೆ ನೀವು ಆ ಬೆಡ್ಡಲ್ಲಿ ನೋಡಿದ್ರೆ ನೀವು ಒಂದು ಒಂದು ಪ್ಯಾಚಲ್ಲಿ ಗೊಬ್ಬರ ಹಾಕಿದ್ಮೇಲೆ ಎಷ್ಟೊಂದು ಥರದ್ದು ವೈಲ್ಡ್ ಬರುತ್ತೆ ಅದನ್ನೆಲ್ಲ ನಾವು ಕಿತ್ಕೊಂಡು ಅದನ್ನು ನಾವು ಈ ಥರ ಮಿಕ್ಸ್ ಪ್ಯಾಕ್ ಮಾಡೋದ್ರಿಂದ ನಮಗೆ ಏನೋ ಕಳೆಗಳಿಂದ ತೊಂದರೆ ಆಗಲ್ಲ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಹಸು ಮೇಕೆ ಕುರಿ ಕೋಳಿಗಳು ಮಹತ್ವದ ಪಾತ್ರವನ್ನ ವಹಿಸುತ್ತವೆ ಹಾಗಾಗಿ ಇವರು ತಮ್ಮ 10 ಹಸು ಕರುಗಳು 10 ಮೇಕೆಗಳು 20 ಬಾತುಕೋಳಿಗಳು 50 ಕೋಳಿಗಳು ಮತ್ತು ಮೊಲಗಳನ್ನ ಸಾಕುತ್ತಿದ್ದಾರೆ ಪಶುಸಂಗೋಪನೆ ಕೃಷಿ ಪದ್ಧತಿಯ ಅವಿಭಾಜ್ಯ ಅಂಗವಾಗಿದ್ದು ಇದರಿಂದ ಕೃಷಿಗೆ ಅಗತ್ಯವಿರುವ ಸಗಣಿ ಗಂಜಲ ಸಿಗುತ್ತೆ ಜೊತೆಗೆ ಇವುಗಳಿಂದ ಆದಾಯ ಸಹ ಸಿಗುತ್ತೆ ಕ್ಯಾಟಲ್ ಬೇಸ್ಡ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಏನು ಮಾಡ್ತಾ ಇದ್ದೀವಿ ಅದರಲ್ಲೇ ನಿಮ್ಗೆ ಹಸು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅದಕ್ಕೆ ನೀವು ಗಂಜಲ ಬೇಕು ನಾಟಿ ಹಸೋದು ಗಂಜಲ ಬೇಕು ಮತ್ತು ಇದು ಸಗಣಿ ಬೇಕಾಗಿರುತ್ತೆ ಅಂದರೆ ರೆಗ್ಯುಲರಾಗಿ ಇವಾಗ ನಾವು ಕಿಚನ್ ಕಂಪೋಸ್ಟ್ ತೊಗೊತಾ ಇದ್ದೀವಿ ಅದರಲ್ಲಿ ಅದ್ರ ಲಿಮಿಟೇಷನ್ ಇರುತ್ತೆ ಅದ್ರ ಮಿನರಲ್ಸಲ್ಲಿ ಆದರೆ ಈ ಜೀವಾಮೃತ ಮಾಡೋದಕ್ಕೆ ಅಥವಾ ಘನಜೀವಾಮೃತ ಮಾಡೋದಕ್ಕೆ ನಮ್ಗೆ ನಾಟಿ ಸಗಣಿ ಬೇಕೇ ಬೇಕಾಗುತ್ತೆ ಆ ಮಾಡೆಲ್ನ ನಾವು ಮಾಡ್ತಾ ಇದ್ದೇವೆ ಯಾಕಂದರೆ ಅದು ತುಂಬ ನಮ್ಮ ಬೆನಿಫಿಟ್ಸ್ನ ನಾವೇ ನೋಡಿದ್ದೀವಿ ನಾನು ಅಷ್ಟೊಂದು ಅದ್ರ ಬಗ್ಗೆ ಓದಿಲ್ಲ ಅಂದರೂ ಕೂಡ ಅದನ್ನು ನಾನೇ ಟ್ರೈ ಮಾಡಿರೋದ್ರಿಂದ ಅಥವಾ ನಾನೇ ಅದನ್ನು ನನಗೆ ಸಾಯಿಲ್ ಎಷ್ಟು ಬೆನಿಫಿಷಿಯಲ್ ಆಗಿರುತ್ತೆ ಅಥವಾ ಎಷ್ಟು ಹೆಂಗೆ ಅರ್ಥ್ವಾಮ್ಸು ಮತ್ತು ಈ ಥರದ್ದು ಬೇರೆ
ಬೇರೆ ಬೇರೆ ಕ್ರಿಯೆಗಳು ಕೀಟಗಳು ಎಲ್ಲ ಮಣ್ಣಲ್ಲಿ ಅದನ್ನ ಆಡ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರೋದ್ರಿಂದ ಅದನ್ನ ನಾನು ಪಾಲಿಸಿ ನಾನು ಒಂದೊಂದೇ ನಾಟಿ ಹಸುನ ತಗೊಳ್ಳೋಕೆ ಶುರು ಮಾಡಿದ್ದು ಇವಾಗ 10 ಹಸು ಇದೆ ಅದನ್ನ 3 4 ಹಾಲು ಕೊಡುತ್ತೆ ಅಷ್ಟೇ ಅದು ಎಷ್ಟು ಹಾಲು ಕೊಡುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ ಆದರೆ ನಮಗೆ ದಿನ ಸಗಣಿ ಕೊಡ್ತಾ ಇದೆ ಮತ್ತೆ ಇಲ್ಲೆಲ್ಲ ಸುಮಾರು ಜಮೀನುಗಳೆಲ್ಲ ಖಾಲಿ ಇರೋದ್ರಿಂದ ರೈತರು ಖಾಲಿ ಇಟ್ಟಿರೋದ್ರಿಂದ ಈ ಬೇಸಿಗೆಯಲ್ಲ ಅಷ್ಟೇ ಸ್ವಲ್ಪ ಕಷ್ಟ ಮೇವಿಗೆ ಅದರ್ವೈಸ್ ಈ ಲಾಸ್ಟ್ 2 ವರ್ಷದಲ್ಲಿ ನಾವು ಮೇವು ಹೆಚ್ಚು ಕೊಂಡ್ಕೊಳ್ಳೋ ಪರಿಸ್ಥಿತಿನೂ ಬರಲಿಲ್ಲ ನಮಗೆ ಯಾಕಂದ್ರೆ ನಾವು ಬೈಲಲ್ಲೇ ನಾಟಿ ಹಸುಗಳನ್ನ ಮೇಯಿಸೋದ್ರಿಂದ ಅಥವಾ ಮೇಕೆ ಹಸು ಯಾಕೆ ಇಂಪಾರ್ಟೆಂಟ್ ಕೋಳಿ ಈ ತರದ ಯಾಕೆ ಬಿಡ್ರೆ ನಮ್ಮ ಫಾರ್ಮಲ್ಲಿ ಏನಾದರೂ ಎಕ್ಸಸ್ ಆಗುತ್ತೆ ಅನ್ಕೊಳ್ಳಿ ಏನೋ ವೇಸ್ಟ್ ಇದೆ ಅಲ್ಲ ಇವಾಗ ಏನೋ ತರಕಾರಿ ಕುಯ್ದಾಕಿರ್ತೀವಿ ಏನೋ ಎಕ್ಸ್ಟ್ರಾ ಆಗಿರುತ್ತೆ ಸೊಪ್ಪು ಜಾಸ್ತಿ ಆಗಿರುತ್ತೆ ಅಥವಾ ಏನೋ ಬಲ್ತೋಗಿರುತ್ತೆ ಇವಾಗ ಸೊಪ್ಪು ಎಲ್ಲ ಹಾರ್ವೆಸ್ಟ್ ಎಲ್ಲ ಮಾಡಿದ್ಮೇಲೆ ಅದು ಬೇರು ಗೀರು ಎಲ್ಲ ಇರುತ್ತಲ್ಲ ಅದೆಲ್ಲ ಕಿತ್ತು ಹಿಂಗೆ ಅದರ ಮೇಲ್ಗಡೆ ಇರೋ ಕಟ್ ಮಾಡಿ ಹಿಂಗೆ ಎಸ್ದಾಗ ಕೋಳಿಗಳು ಮೇಕೆಗಳೆಲ್ಲ ತಿಂತ ಅದನ್ನು ಸೊ ಅದಕ್ಕೆ ಸಾಕಷ್ಟು ಆಹಾರ ಸಿಗುತ್ತೆ ಅದರಿಂದ ಯಾಕಂದರೆ ನಾವು ಸೊಪ್ಪುಗಳು ಬೆಳೀತಾ ಇರೋದ್ರಿಂದ ಇವೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಬರೀ ಹುಲ್ ಥರ ಅಲ್ಲ ಅದು ಸೊಪ್ಪುಗಳು ಸೊ ಹಂಗಾಗಿ ನಾವು ಈಗ ಇಳುವರಿ ಮುಗಿದ್ಮೇಲೆ ಒಂದು ಕ್ರಾಪ್ ಮುಗಿದ್ಮೇಲೆ ಅದನ್ನೆಲ್ಲ ಕಟ್ ಮಾಡಿ ಅಥವಾ ಮೇಲೆಲ್ಲ ಚಾಪ್ ಮಾಡಿ ಅದನ್ನು ಎಸ್ದಾಗ ಕುಯ್ದು ಬೇರೆ ಕ್ರಾಪ್ ಹಾಕೋದು ಮುಂಚೆ ಅದನ್ನು ಕೋಳಿಗಳಿಗೆ ಹಾಕ್ತೀವಿ ಸೊ ಅದಕ್ಕೆ ಆಹಾರನು ಸಿಗ್ತಾ ಇರುತ್ತೆ ಸೊ ಅದರಿಂದ ನಮಗೆ ಅದೇನು ಲಿಟರ್ ಏನಿದೆ ಕೋಳಿದು ಅಥವಾ ಮೇಕೆದು ಮತ್ತು ಹಸುದು ಅದೆಲ್ಲನೂ ಕಾಂಪೋಸ್ಟಲ್ಲಿ ಮತ್ತೆ ಹೋಗುತ್ತೆ ಆ ಬೀಜಗಳು ಮತ್ತೆ ಮೊಳಿಸುತ್ತೆ ಸೊ ಇದರಲ್ಲಿ ಏನಂದರೆ ಒಂದು ನ್ಯಾಚುರಲ್ ಆಗಿ ಒಂದು ಫಾರೆಸ್ಟಲ್ಲಿ ಅಥವಾ ನ್ಯಾಚುರಲ್ ಆಗಿ ಒಂದು ಕೆರೆ ಬದಿಯಲ್ಲಿ ಏನೊಂದು ಒಂದು ಸಿಸ್ಟಮ್ ಉಳ್ಕೊಳ್ಳುತ್ತೆ ಅದೇ ಸಿಸ್ಟಮ್ನ ಫಾರ್ಮಲ್ಲೂ ನಾವು ಇಂಟಿಗ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸೊ ಹಂಗಾಗಿ ಕ್ಯಾಟಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ವೈವಿಧ್ಯಮಯವಾದ ಸೊಪ್ಪು ಮತ್ತು ತರಕಾರಿಗಳನ್ನು ಬೆಳೆದು ಗ್ರಾಹಕರಿಗೆ ತಲುಪಿಸಿದಾಗ ಅದಕ್ಕೆ ಬೇಡಿಕೆ ಇದ್ದೇ ಇರುತ್ತೆ. ಸುರೇಶ್ ಅವರು ಗ್ರಾಹಕರ ಬೇಡಿಕೆಯನ್ನು ಪೂರೈಸುವ ಮೂಲಕ ನಾಟಿ ಸೊಪ್ಪು ಮತ್ತು ತರಕಾರಿಗಳಿಗೆ ಮಾರುಕಟ್ಟೆ ಕಂಡುಕೊಂಡಿದ್ದಾರೆ. ಈ ಸೊಪ್ಪು ತರಕಾರಿಗಳಿಗೆ ಇರುವ ಮಾರುಕಟ್ಟೆ ವ್ಯವಸ್ಥೆ ಕುರಿತು ಮಾಹಿತಿ ಪಡೆಯೋಣ. ನಾವು ಆರಂಭದಲ್ಲಿ ಸೊಪ್ಪು ಮತ್ತು ತರಕಾರಿಗಳನ್ನು ಮಾರಾಟ ಮಾಡುವ ಉದ್ದೇಶ ಇರಲಿಲ್ಲ. ಗ್ರಾಹಕರು ನಾಟಿ ಸೊಪ್ಪು ಮತ್ತು ತರಕಾರಿ ಬಳಸೋದ್ರಿಂದ ಇದನ್ನು ಉಳಿಸಲು ಸಾಧ್ಯವಿದೆಯಂತ ನಾವು ನಮ್ಮ ತೋಟದ ಸುತ್ತಮುತ್ತ ಇರುವ ಗ್ರಾಹಕರಿಗೆ ಸೊಪ್ಪು ಮತ್ತು ತರಕಾರಿಗಳನ್ನು ತಲುಪಿಸ್ತಾ ಇದ್ದೀವಿ. ನಮ್ಮಲ್ಲಿ ಹಲವು ವಿಧದ ನಾಟಿ ಸೊಪ್ಪುಗಳು ಮತ್ತು ನಾಟಿ ತರಕಾರಿಗಳನ್ನು ಬೆಳೀತಾ ಇದ್ದೀವಿ. ಇದೇ ವೇಳೆ ನಾವು ಪ್ರತಿದಿನ ಹೊಲದಲ್ಲಿ ಬೆಳೆದಿರುವ ಹಲವು ವಿಧದ ಸೊಪ್ಪುಗಳನ್ನು ಸಂಗ್ರಹಿಸಿ ಬೆರಕೆ ಸೊಪ್ಪುಗಳನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ ಅಂತಾರೆ ಸುರೇಶ್ ಅವರು. ಸ್ವಲ್ಪ ಜಾಸ್ತಿ ಸೊಪ್ಪು ಬೆಳೆಯೋಕೆ ಶುರು ಮಾಡಿದೆ, ಅದನ್ನ ಸುತ್ತಮುತ್ತ ಅಪಾರ್ಟ್ಮೆಂಟ್ಗೆಲ್ಲ ಕೊಡೋಕ್ಕೆ ಶುರು ಮಾಡಿದ್ವಿ. ಸೊ ಹಂಗಾಗಿ ನಾವು ಮಾರ್ಕೆಟಿಂಗ್ ಶುರು ಮಾಡಿದ್ವಿ. ಇವಾಗ ವಾಟ್ಸಪ್ ಗ್ರೂಪಲ್ಲಿ ಒಂದು 200-300 ಜನ ಇದ್ದಾರೆ. 200-300 ಜನ ದಿನ ತೊಗೊಳ್ಳೋದಿಲ್ಲ, ಹಾಲು ಒಂದು 15-20 ಜನ ತೊಗೊತಾರೆ. ಆದರೆ ನಮಗೆ ಅದು ದಿನ ಟಚ್ಚಲ್ಲಿ ಇರ್ತೀವಿ, ನಾವು ಏನು ಬೆಳೆದಿದ್ದೀವಿ ಅಂತ ನಾಲೆಜ್ ಆಗ್ತಾ ಇರ್ತೀವಿ, ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇರ್ತೀವಿ, ರೆಸಿಪೀಸ್ ಕೂಡ ಶೇರ್ ಮಾಡ್ತೀವಿ. ಇವಾಗ ನಾವು ಬೆರಕೆ ಸೊಪ್ಪು ಪ್ಯಾಕ್ ಮಾಡ್ತಾ ಇದ್ದೇವೆ, ಎಷ್ಟೋ ಜನಕ್ಕೆ ಬೆರಕೆ ಸೊಪ್ಪನ್ನ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಬೆರಕೆ ಸೊಪ್ಪದ ಏನು ರೆಸಿಪಿ ಇದೆ ಅಂತ ರೆಸಿಪಿನ ಕೂಡ ನಾವು ವಾಟ್ಸಪ್ಪಲ್ಲಿ ಅಥವಾ ಇಂಟರ್ನೆಟಲ್ಲಿ ಶೇರ್ ಮಾಡಿದ್ದೀವಿ. ಸೊ ಅದನ್ನ ನೋಡ್ಕೊಂಡು ಮಾಡ್ತಾರೆ ಅಥವಾ ಕೆಲವರು ಫೋನ್ ಮಾಡ್ತಾರೆ ಹೆಂಗೆ ಮಾಡೋದು ಅಂತ. ಮತ್ತು ಇಲ್ಲಿ ನಾವು ಡೆಮಾನ್ಸ್ಟ್ರೇಷನ್ಸ್ ಕೂಡ ಮಾಡ್ತೀವಿ, ಹೆಂಗೆ ನಾವು ಸೊಪ್ಪನ್ನ ಐಡೆಂಟಿಫೈ ಮಾಡೋದು ವೈಲ್ಡಲ್ಲಿ, ಯಾವುದು ತಿನ್ಬೋದು, ಯಾವ ಸೀಸನಲ್ಲಿ ತಿನ್ನಬೇಕು ಅನ್ನೋದು ಕೂಡ ನಾವು ಅವೇರ್ನೆಸ್ಗೋಸ್ಕರ ವರ್ಕ್ಶಾಪ್ಸ್ ಎಲ್ಲ ಮಾಡ್ತೀವಿ. ಹಸು ಇದೆ, ಮೇಕೆ ಇದೆ, ಮತ್ತು ಅದ್ರ ಜೊತೆಗೆ ಸೊಪ್ಪುಗಳನ್ನ ಬೆಳಿತೀವಿ. ತುಂಬ ಫೋಕಸ್ ಮಾಡ್ತೇವೆ ನಾವು ಸೊಪ್ಪು ಮತ್ತು ಏನು ನಾವು ಕಾಡು ವೆಜಿಟೇಬಲ್ಸ್ ಅಂತ ಏನು ವೈಲ್ಡ್ ವೆಜಿಟೇಬಲ್ಸ್ ಏನಂತೀವಿ ಅಂದರೆ ಅದ್ರ ಪಾಡ್ಗೆ ಅದು ಬರ್ತಾಯಿತ್ತು. ಆದರೆ ನಾವು ಅದನ್ನು ಇಂಟೆನ್ಷನಲ್ಲಾಗಿ ಬೆಳೆಸೋದಿಲ್ಲ, ಆದರೆ ಅದು ಹೊಲದಲ್ಲಿ ಬಂದಿದ್ದರೆ ಅದನ್ನು ಕಾಪಾಡಿಕೊಂಡು ಅದರಲ್ಲಿ ಫಸಲನ್ನ ತೊಗೊಂತ ಅಂಥ ಉಸ್ತಿಕಾಯಿ ಇರ್ಬೋದು ಅಥವಾ ಕತ್ತಿಕಾಯಿ ಇರ್ಬೋದು, ಈ ಥರ ವೈಲ್ಡ್ ವೆಜಿಟೇಬಲ್ಸ್ನ ಕೂಡ ಬೆಳೀತಾ ಇದ್ವಿ. ಇದ್ರ ಬಗ್ಗೆ ಕೂಡ ಆಸಕ್ತಿ ಮೂಡಿಸ್ತಾ ಇದ್ವಿ. ಆಮೇಲೆ ಇದನ್ನು ಅವರು ಕಮರ್ಷಿಯಲಾಗಿ ಬೆಳೀಲಿಲ್ಲ ಅಂದರೆ ಅವ್ರ ಮನೆಗೆ ಅಷ್ಟು ಬೆಳ್ಕೊಂಡ್ರು ಕೂಡ ನಮ್ಗೆ ಸಂತೋಷವೇ, ಯಾರೋ ತಿಂತಾರೆ. ಸೊ ಆಮೇಲೆ ಅದ್ರ ಜೊತೆಗೆ ನಾವು ಬೆಳೆಯೋದಲ್ದಿರ ಸ್ವಲ್ಪ ಜಾಸ್ತಿನೂ ಬೆಳೆದು ಅದನ್ನು ಈ ಸುತ್ತಮುತ್ತ ಅಪಾರ್ಟ್ಮೆಂಟಲ್ಲಿ ಮತ್ತು ಇಲ್ಲಿ ಮನೆಗಳಲ್ಲೆಲ್ಲ ಡೆಲಿವರಿನೂ ಕೊಡ್ತಾ ಇದ್ದೀವಿ. ಬರೀ ಬೆಳೆಸ್ಬಿಟ್ಟು ಅದನ್ನು ನಾವು ನಾಲೆಜಾಗಿ ಶೇರ್ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ಒಂದು ಪ್ರೊಡ್ಯೂಸ್ ಆಗಿ ಅದನ್ನು ತಲುಪಿಸಿದ್ರೆ ಜನಕ್ಕೆ ಅದ್ರ ಬಗ್ಗೆ ಆಸಕ್ತಿ ಮೂಡುತ್ತೆ, ಅವೇರ್ನೆಸ್ ಮೂಡುತ್ತೆ ಅನ್ನೋದು ಒಂದು ಉದ್ದೇಶ ಆಗಿತ್ತು. ತಿನ್ನುವಂಥ ಹರ್ಬಲ್ ಸೊಪ್ಪುಗಳು ಅಥವಾ ಗಿಡಗಳು ಎಲ್ಲ ಕಿತ್ಕೊಂಡ್ಬಂದು ಸಾರು ಮಾಡ್ತಾ ಇದ್ರಲ್ಲ, ಆ ಪದ್ಧತಿನ ಇವತ್ತು ಪ್ರಾಕ್ಟೀಸ್ ಮಾಡ್ತೀವಿ. ನೀವು ನೋಡ್ಬೋದು, ನಾವು ದಿನ ಇಷ್ಟೊತ್ತಿಗೆ ನಾವು ಆರ್ಡರ್ ಬರುತ್ತೆ ನಮಗೆ, ಎಲ್ಲ ಇಡೀ ಹೊಲದಲ್ಲಿ ಓಡಾಡಿ ಆ ಸೊಪ್ಪುಗಳೆಲ್ಲ ಕಲೆಕ್ಟ್ ಮಾಡಿ ಬೆರಕೆ ಸೊಪ್ಪು ಅಂತ ಹೇಳ್ತೀವಿ ನಾವು, ಅದನ್ನು ಒಂದು ಪ್ಯಾಕೆಟ್ ಮಾಡಿ ಒಂದು 1/2 kg ಒಂದು ಪ್ಯಾಕೆಟ್ ಮಾಡಿ ಅದನ್ನು ಮಾರ್ತೀವಿ ನಾವು. ಸೊ ಮೇಯ್ನಾಗಿ ನಾವು ಈಗ ಪಾಲಕ್ ಅಂತಲೇ ಮೇತಿ ಅಂತಲೇ ಬೇರೆ ರೈತರ ಥರ ನಾವು ಬೆಳೆಯೋಕ್ಕೆ ಹೋಗಲ್ಲ. ನಾವು ಎಲ್ಲ ಥರ ಬೀಜನೂ ಅಲ್ಲಿ ನಾವು ಸ್ಪ್ರೆಡ್ ಮಾಡಿರ್ತೀವಿ, ಅಂದರೆ ಬಿತ್ತನೆ ಮಾಡಿರ್ತೀವಿ. ಅದು ಯಾವ್ದು ಬರುತ್ತೆ, ಯಾವ್ದು ಇರುತ್ತೆ, ಆ ಸೀಸನ್ ಅಲ್ಲಿ ತಕ್ಕನಂಗೆ ಅದನ್ನು ಬೆಳೀತಾ ಇದೆ. ಬೇಸಿಗೆಯಲ್ಲಿ ತರಕಾರಿ ಮತ್ತು ಸೊಪ್ಪುಗಳನ್ನು ಹೆಚ್ಚಾಗಿ ಬೆಳೆಯೋದಿಲ್ಲ, ಹಾಗಾಗಿ ಈಗ ಮೇವಿನ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ನಾವು ಹಲವು ವಿಧದ ಸೊಪ್ಪುಗಳನ್ನು ಬೆಳೀತಾ ಇದ್ದೀವಿ, ಜೊತೆಗೆ ನೈಸರ್ಗಿಕವಾಗಿ ಬೆಳೆಯುವ ಸೊಪ್ಪುಗಳನ್ನು ಉಳಿಸಿಕೊಂಡು ಅದನ್ನು ಕಟಾವು ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ. ಜೊತೆಗೆ ಗ್ರಾಹಕರು ಬಯಸುವ ತರಕಾರಿಗಳನ್ನು ಬೆಳೆದು ಮಾರಾಟ ಮಾಡ್ತಾ ಇದ್ದೀವಿ ಅಂತಾರೆ ಸುರೇಶ್ ಅವರು.
ಇವಾಗ ಸದ್ಯಕ್ಕೆ ಇವಾಗ ಆಫ್ ಸೀಸನ್ ಆಗಿರೋದ್ರಿಂದ ಇವಾಗ ನಾವು ಹೆಚ್ಚು ಫೋಕಸ್ ನಾವು ದನಗಳಿಗೆ ಮೇಯಬೇಕು ನಮಗೆ ಹಾಗಾಗಿ ಅದು ನಾಟಿ ಜೋಳ ಹಾಕಿದೀವಿ ಮತ್ತೆ ಸೊಪ್ಪುಗಳು ಮಾತ್ರ ಯಾವಾಗಲೂ ಬೆಳಿತಾ ಇರ್ತೀವಿ ನಾವು ಯಾಕಂದ್ರೆ ಸೊಪ್ಪುಗಳು ತುಂಬಾ ಡಿಮ್ಯಾಂಡ್ ಮತ್ತೆ ಯಾವಾಗಲೂ ನಾವು ಕನ್ಸ್ಯೂಮ್ ಮಾಡ್ತೀವಿ ಅಥವಾ ಎಲ್ಲರೂ ತಿನ್ನಬೇಕಾಗಿರೋದ್ರಿಂದ ಎಲ್ಲ ಸೀಸನ್ ಅಲ್ಲಿ ಸೊಪ್ಪಲ್ಲಿ ಇವಾಗ ಮೇನ್ ಆಗಿ ನಾವು ದಂಟಲ್ಲಿ ಒಂದು 5-6 ವೆರೈಟಿ ಇದೆ ಅದರ ಅಷ್ಟೊಂದು ಅದೇ ಬರ್ತವೆ ಏಕೆಂದರೆ ಅಲ್ಲೇ ನಾವು ಬೀಜ ಅದೆಲ್ಲ ಬೆಳೆಯಕ್ಕೆ ಬಿಟ್ಟಿದಾಗ ನಾವು ಮೇಕೆಗೆ ಫೀಡ್ ಮಾಡಿದಾಗ ಬೀಜ ಆಗಿ ಅದರಲ್ಲೇ ಬರೋದ್ರಿಂದ ಒಂದು 10-15 ವೆರೈಟಿ ನ್ಯಾಚುರಲ್ ಆಗಿ ಬರುತ್ತೆ ನಾವೇನದು ಬೆಳಿಬೇಕಾಗಿಲ್ಲ ಕಾಗೆ ಸೊಪ್ಪು ಈ ಥರದ್ದೆಲ್ಲ ಏನಿದೆಯಲ್ಲ ಮತ್ತೆ ಅಗಸೆ ಸೊಪ್ಪು ಬೆಳೆಸ್ತಾ ಇದ್ದೀವಿ ಅದು ಬೀಜಕ್ಕೆ ಮತ್ತೆ ಹೂವಾಗೆ ಮತ್ತೆ ಕಾಯಿಗಳಿಗೂ ಸೊಪ್ಪು ಎಲ್ಲದಕ್ಕೂ ಬಳಸ್ತಾ ಇದ್ದೀವಿ ನುಗ್ಗೆ ಸೊಪ್ಪು ನುಗ್ಗೆ ನಾಟಿ ನುಗ್ಗೆ ಮರ ಇದೆ ಅದರ ಸೊಪ್ಪು ಬಳಸ್ತಾ ಇದ್ದೀವಿ ಸೊ ಮತ್ತೆ ಕಾಗೆ ಸೊಪ್ಪು ಅಂತೂ ಸಹಜವಾಗೆ ಬರುತ್ತೆ ನಮ್ಮ ನೆಲದಲ್ಲೇ ಮತ್ತೆ ಇದು ಆಣೆ ಸೊಪ್ಪು ಮಳೆಗಾಲದಲ್ಲಿ ಮಳೆಗಾಲ ಆದ್ಮೇಲೆ ಬರುತ್ತೆ ಮತ್ತೆ ಇನ್ನೊಂದು ಎಷ್ಟೊಂದು ಈ ಥರ ಸೊಪ್ಪುಗಳು ಸಹಜವಾಗಿ ಬರೋದ್ರಿಂದ ನಮಗೆ ಅದ್ರ ಜೊತೆಗೆ ನಾವು ಸ್ವಲ್ಪ ದಂಟು ಆ ಥರದ್ದೆಲ್ಲ ಬೆಳ್ಕೊಂಡ್ರೆ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ನಾವೇನು ಬೆರಕೆ ಸೊಪ್ಪು ಮಾಡ್ತೀವಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಗೆಣಸು ಗೆಣಸು ನಿಮಗೆ ಸೊಪ್ಪು ಅದ್ರ ಸೊಪ್ಪು ತಿಂತಾರಂತೆ ಮತ್ತು ಕುಂಬಳಕಾಯಿದು ಕೋಡು ಕೋಡು ಏನಿದೆ ಅಲ್ಲ ಅದು ತಿಂತಾರೆ ಸೊ ಹಾಗಾಗಿ ಈ ಥರದ್ರಲ್ಲಿ ನಾವು ತುಂಬ ಫೋಕಸ್ ಮಾಡ್ತಾರೆ ಇವಾಗ ಸೋರೆಕಾಯಿ ಗಿಡ ಸೋರೆಕಾಯಿ ಏನು ನಾವು ಬಾಟಲ್ ಗಾರ್ಡ್ ಅಂತ ಅಂತೀವಿ ಸೋರೆಕಾಯಿ ಗಿಡ ಅದು ಹಾಕಿದಾಗ ಎಲ್ಲರೂ ಸೋರೆಕಾಯಿಗೆ ಅಂತಲೇ ಬೆಳೆಸ್ತಾರೆ ಆದರೆ ನಾವು ಸೋರೆಕಾಯಿ ಕೋಡಿಗೋಸ್ಕರ ಬೆಳೆಸಿದ್ದೀವಿ ಇಷ್ಟೊಂದು ಸತಿ ಕುಂಬಳಕಾಯಿ ಕೋಡಿಗೋಸ್ಕರ ಅಂತ ಹೂವಿಗೋಸ್ಕರ ಬೆಳೆಸಿದ್ದೀವಿ ನಾವು ಸೊ ಅದರಿಂದ ತುಂಬ ದುಡ್ಡು ಲಾಭ ಇದೆ ನಿಮಗೆ ನೀವು ಕುಂಬಳಕಾಯಿ ಹೂವನೇ ನೀವು ಒಂದೊಂದು ಹೂವು 5-5 ರೂಪಾಯಿ ಮಾರ್ಬೋದು ನೀವು ಅಥವಾ ಕುಂಬಳಕಾಯಿ ಕೋಡನೆ ನೀವು ಅದು ಕಾಯಿ ಬರಲಿಲ್ಲ ಅದು ಪರವಾಗಿಲ್ಲ ಅದು ನೀವು ಬರೀ ಕೋಡನೆ ನೀವು ಕಟ್ ಕಟ್ಬಿಟ್ಟು ಸೊಪ್ಪು ಥರ ಮಾರ್ಬೋದು ನೀವು ತುಂಬ ಚೆನ್ನಾಗಿ ತೊಗೊತಾರೆ ಯಾಕಂದರೆ ತುಂಬ ನಾರ್ತ್ ಇಂಡಿಯನ್ಸು ಮತ್ತು ಬೆಂಗಾಲು ಒಡಿಸ್ಸಾ ಮತ್ತು ಕೆಲವರೆಲ್ಲ ಈ ಥರದ್ದೆಲ್ಲ ಪರಿಚಯ ಇರೋದ್ರಿಂದ ಅವರು ತುಂಬ ದೇ ಪ್ರಿಫರ್ ದಿಸ್ ವೈಲ್ಡ್ ವೆಜಿಟೇಬಲ್ಸ್ ಆ ಥರದ್ರಲ್ಲಿ ತಮಿಳ್ನಾಡು ಅಥವಾ ಕೇರಳ ಕಡೆ ನಮ್ಮ ಸೌತ್ ಇಂಡಿಯನ್ಸು ತುಂಬ ಗಣಿಕೆ ಸೊಪ್ಪು ಅದೆಲ್ಲ ತಿನ್ನೋದ್ರಿಂದ ಅಗಸೆ ಸೊಪ್ಪು ಇವೆಲ್ಲ ತಿನ್ನೋ ಅವ್ರಿಗೆ ಪರಿಚಯ ಇದೆ ಇವೆಲ್ಲ ಸೊ ಹಂಗಾಗಿ ನೀವು ಬೆಳೆದಾಗ ನೀವು ಖಂಡಿತ ನೀವು ಅದಕ್ಕೆಲ್ಲ ಡಿಮ್ಯಾಂಡ್ ಇದೆ ಅದರಿಂದ ತುಂಬ ಜನ ದೇ ಆರ್ ಲುಕಿಂಗ್ ಫಾರ್ ಇಟ್ ಹೊಸದಾಗಿ ನಾಟಿ ಸೊಪ್ಪು ಮತ್ತು ತರಕಾರಿಯ ಕೃಷಿ ಮಾಡಬೇಕು ಅಂತ ಬಯಸುವ ರೈತರಿಗೆ ನಾಟಿ ತರಕಾರಿ ಮತ್ತು ಸೊಪ್ಪಿನ ಬೀಜಗಳು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದೆ. ಆನ್ಲೈನ್ನಲ್ಲಿ ನಾಟಿ ಬೀಜಗಳ ಮಾರಾಟ ಮಾಡಲಾಗ್ತಾ ಇದೆ. ಇದರಿಂದ ಸುಲಭವಾಗಿ ನಾಟಿ ಬೀಜಗಳನ್ನು ಪಡೆದು ಅದನ್ನು ಬೆಳೆಸಬಹುದು. ನಾಟಿ ತರಕಾರಿ ಮತ್ತು ಸೊಪ್ಪುಗಳನ್ನು ಬೆಳೆದಾಗ ಅದರಿಂದ ಬೀಜೋತ್ಪಾದನೆ ಸಹ ಮಾಡಿ ಹೆಚ್ಚಿನ ಆದಾಯ ಪಡೆಯಲು ಸಾಧ್ಯವಿದೆ. ಇನಿಷಿಯಲ್ ಆಗಿ ನಾಟಿ ಬೀಜ ನಾವು ಅದೇ ಟೆರೆಸ್ ಗಾರ್ಡನ್ ಮಾಡಬೇಕಾದ್ರೆ ಈ ಗಾರ್ಡ್ನರ್ಸ್ ಗ್ರೂಪ್ಸು ಮತ್ತು ಫೇಸ್ಬುಕ್ಕಲ್ಲಿ ಅಲ್ಲಿಂದ ಮೀಟಿಂಗ್ ಎಲ್ಲ ಮಾಡಿದಾಗ ಅದೆಲ್ಲ ಮಾಡ್ತಾಯಿದ್ದು 5 ವರ್ಷ ಹಿಂದೆ. ಆದರೆ ಇವತ್ತು ನಾನು ಕೂತ್ಕೊಂಡು ಆನ್ಲೈನಲ್ಲೇ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಷ್ಟೋ ಜನ ಬೀಜ ಮಾಡಿ ನಾಟಿ ಬೀಜ ಮಾಡಿ ಮಾರ್ತಾಯಿದ್ದಾರೆ. ಎನ್ ಜಿ ಒಗಳು ಇರ್ಬೋದು ಅಥವಾ ರೈತರ ಅಸೋಸಿಯೇಷನ್ಸ್ ಇರ್ಬೋದು ಅಥವಾ ಆರ್ಗನೈಸೇಷನ್ಸ್ ಇರ್ಬೋದು ಅಥವಾ ಎಷ್ಟೊಂದು ಜನ ಫಾರ್ಮ್ಸ್ ಇರ್ಬೋದು ಎಲ್ಲ ಸುಮಾರು ಇಂಟೀರಿಯರ್ಸಲ್ಲಿ ತಮಿಳ್ನಾಡಲ್ಲಿ ಕರ್ನಾಟಕದಲ್ಲಿ ಎಲ್ಲ ಸುಮಾರು ಜನ ಒಡಿಸಾಲ್ಲಿ ಆಂಧ್ರಲ್ಲಿ ಬೀಜಗಳನ್ನ ಮಾಡಿ ಮಾರ್ತಾಯಿದ್ದಾರೆ. ಇವತ್ತು ನಾಟಿ ಬೀಜಕ್ಕೆ ಕೊರತೆ ಇಲ್ಲ, ಅದು ನಮ್ಮ ರೈತರಿಗೆ ಅದು ಅವೇರ್ನೆಸ್ ಇಲ್ಲ. ನಿಮ್ಗೆ ಇಂಥದ್ದೇ ಇಂಥದ್ದಂತಲ್ಲ, ಇವಾಗ ಸೋರೆಕಾಯಲ್ಲೇ ಏನಿಲ್ಲ ಅಂದರೆ ಕೊಯಂಬತ್ತೂರಲ್ಲಿ ಅವರ ಒಂದು ಸ್ಕೂಲ್ ಅವರು ಬೀಜ ಮಾಡಿ ರೈತರಿಗೆಲ್ಲ ರೈತರಿಗೆ ಅಥವಾ ಗಾರ್ಡನರ್ಸ್ಗೆ ಫ್ರೀಯಾಗಿ ಕೊಡ್ತಾರೆ ಅವರು. ಸೊ ಹಂಗಾಗಿ ಬೀಜದ ಸಮಸ್ಯೆ ಅಲ್ಲ ಇಲ್ಲಿ, ನಮಗೆ ಇದು ಇಚ್ಛಾಶಕ್ತಿ ಇರಬೇಕು, ಮನಶಕ್ತಿ ಇರಬೇಕು, ಅದ್ರ ನಂಬಿಕೆ ಇರಬೇಕು ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ನಿಮ್ಗೆ ಮೊದಲೇ ಹೇಳಿದಾಗ ಏನಂದರೆ, ನೀವು ನಾಟಿ ತರಕಾರಿ ಅಥವಾ ಸೊಪ್ಪು ಬೆಳೆಯೋದ್ರಿಂದ ನಿಮಗೇನಾದರೂ ಫಸಲು ಜಾಸ್ತಿ ಆಯಿತು ಅಥವಾ ಇಳುವರಿ ಜಾಸ್ತಿ ಆಯಿತು, ಯಾರು ಮಾರೋರು ಅದನ್ನು ತೊಗೊಳೋರಿಲ್ಲ, ರೇಟ್ ಇಲ್ಲ ಅಂತಂದಾಗ ನೀವು ಅದನ್ನು ಬೀಜಕ್ಕೆ ಬಿಟ್ಟರೆ ನೀವು ಬೀಜಲ್ಲಿ ಹೆಚ್ಚು ದುಡ್ಡು ಮಾಡ್ಬೋದು. ಉದಾಹರಣೆಗೆ ನಾನು ಪಡ್ಲಕಾಯಿ ಬೆಳಿತೀನಿ ಅಂದ್ಕೊಳ್ಳಿ ದೊಡ್ಡದು, ಆ ಪಡ್ಲಕಾಯಿ ನಾನು ಮಾರಿದ್ರು ಕೂಡ ನಾನು ಮಾರ್ಕೆಟಲ್ಲಿ 100 ರೂಪಾಯಿ ಸಿಗ್ಬೋದು ನನಗೆ ಕೆಜಿಗೆ. ಉದಾಹರಣೆಗೆ ನಾನು ಜಾಸ್ತಿ ಅಂತ ಆರ್ಗ್ಯಾನಿಕ್ ಅಂತ ಮಾರಿದ್ರು, ಆದರೆ ನಾನು ಒಂದು ಪಡ್ಲಕಾಯಿ ನಾನು ಬೀಜಕ್ಕೆ ಉಳಿಸ್ರೆ ಉಳಿಸಿದ್ರೆ ಆ ಪಡ್ಲಕಾಯಲ್ಲಿ ಏನಿಲ್ಲ ಅಂದ್ರೆ ಒಂದು 500 ರೂಪಾಯಿ ಬೀಜ ಮಾಡ್ಬೋದು. ಇನ್ನು ಯುವ ಕೃಷಿಕರು ಈ ಮಾದರಿಯಲ್ಲಿ ಸಮಗ್ರ ಕೃಷಿ ಮಾಡುವ ಮೂಲಕ ಲಾಭ ಪಡೆಯಲು ಸಾಧ್ಯವಿದೆ. ಅದರಲ್ಲೂ ನಗರ ಪ್ರದೇಶಗಳಿಗೆ ಹತ್ತಿರ ಇರುವವರು ಈ ಪದ್ಧತಿಯಲ್ಲಿ ನಾಟಿ ತರಕಾರಿ ಮತ್ತು ಸೊಪ್ಪನ್ನ ಬೆಳೆದ್ರೆ ಅದನ್ನು ಮಾರಾಟ ಮಾಡಿ ಹೆಚ್ಚಿನ ಆದಾಯ ಗಳಿಸಲು ಸಾಧ್ಯವಿದೆ ಅನ್ನೋದು ಸುರೇಶ್ ಅವರ ಅಭಿಪ್ರಾಯ. ನಾವು ಸಿಟಿಗೆ ಹತ್ರ ಇರೋದ್ರಿಂದ ತುಂಬ ಡಿಮ್ಯಾಂಡ್ ಇದೆ. ಇವಾಗ ನನಗೆ ಇದೆಲ್ಲ ನಾನು ಡೆಲಿವರಿ ಕೊಡೋಕ್ಕೆ ಜಾಸ್ತಿ ದೂರ ಹೋಗಬೇಕಾಗಿಲ್ಲ, ನಾನು ಒಂದು 5 ಕಿಲೋಮೀಟರ್ ಅದೇ ನಾನು ಡೆಲಿವರಿ ಮಾಡ್ಬೋದಿದ್ದು. ನಾವು 10 ಕಿಲೋಮೀಟರಿಂದ ಆಚೆ ನಾವು ಡೆಲಿವರಿ ಕೊಡ್ತಾ ಇಲ್ಲ. ಹಂಗಾಗಿ ಈ ಥರ ಸಬಬ್ಸಲ್ಲಿ ಈ ಥರ ಔಟ್ಸ್ಕರ್ಟ್ಸಲ್ಲಿ ತುಂಬ ಸುಲಭವಾಗಿ ನಾವು ನಮ್ಮ ಬೆಳೆನ ಮಾರಲಿಕ್ಕೆ ವ್ಯವಸ್ಥೆ ಇದೆ, ಅಥವಾ ನಾವು ರೀಚ್ ಔಟ್ ಆಗ್ಬೋದು. ಇವಾಗೆಲ್ಲ ಆನ್ಲೈನು ವಾಟ್ಸಪ್ ಗ್ರೂಪ್ಗಳು ಇವೆಲ್ಲ ಇರೋದ್ರಿಂದ ತುಂಬ ಈಸಿಯಾಗಿ ನಾವು ರೀಚ್ ಔಟ್ ಆಗ್ಬೋದು. ಅದು ಮಾರ್ಕೆಟಿಂಗ್ದು ಸಮಸ್ಯೆ ಇಲ್ಲವೇ ಇಲ್ಲ. ನಾವು ಇವಾಗ ತುಂಬ ಧೈರ್ಯವಾಗಿ ನಾವು ಅದನ್ನು ನಂಬಿಕೊಂಡು ನಾವು ಮಾಡಿದ್ರೆ ಆ್ಯಕ್ಚುಲಿ ತುಂಬ ಅದರ ಪ್ರಾಫಿಟ್ ಇದೆ. ಸುರೇಶ್ ಕುಮಾರ್ ಅವರು ಸಾವಯವ ವಿಧಾನದಲ್ಲಿ ನಾಟಿ ಸೊಪ್ಪು ಮತ್ತು ತರಕಾರಿಗಳನ್ನು ಬೇಸಾಯ ಮಾಡುವ ಜೊತೆಯಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಸೊಪ್ಪು ತರಕಾರಿಗಳನ್ನು ಬೆಳೆಸಿ ಅದನ್ನು ಗ್ರಾಹಕರಿಗೆ ತಲುಪಿಸ್ತಾ ಇದ್ದಾರೆ. ಈ ಮೂಲಕ ನಾಟಿ ಸೊಪ್ಪು ತರಕಾರಿಗಳನ್ನು ಉಳಿಸಿ ಇವುಗಳ ಬಗ್ಗೆ ಗ್ರಾಹಕರಿಗೆ ಅರಿವು ಸಹ ಮೂಡಿಸ್ತಿದ್ದಾರೆ. ಸಮಗ್ರ ವಿವರವುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸಲು
ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು ವಿಳಾಸ ವಿಸ್ತಾರ ನ್ಯೂಸ್ ನಂಬರ್ 1 2 ಹಾಗೂ 4ನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ 2 ಹಾಗೂ 3ನೇ ಬ್ಲಾಕ್ ಕ್ವೀನ್ಸ್ ರಸ್ತೆ ಬೆಂಗಳೂರು 560001 ಫೋನ್ ನಂಬರ್ 960694-2030 ಇಮೇಲ್ ವಿಳಾಸ program@vistaranews.com